ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಮಿಲ್ಕ್ ಬರ್ಫಿ ಮಾಡೋಣ. ಮಿಲ್ಕ್ ಬರ್ಫಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ಪು ಮಿಲ್ಕ್ ಪೌಡರು, 1 ಕಪ್ಪು ಸಕ್ಕರೆ, 1 ಕಪ್ಪು ಎಣ್ಣೆ, 1/2 ಕಪ್ಪು ಮೈದಾ. ಈಗ ಒಂದು ಟ್ರೇಯನ್ನು ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊಳ್ಳೋಣ. ನಾನು ಮೈಸೂರು ಪಾಕ್ ಟ್ರೇ ತಗೊಂಡಿದ್ದೀನಿ, ಗ್ರೀಸ್ ಮಾಡ್ತಾ ಇದ್ದೀನಿ. 1 ಕಡಾಯಿಯಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ, 1/2 ಕಪ್ಪಷ್ಟು ನೀರು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗೋ ಅಷ್ಟರಲ್ಲಿ 1 ಬಟ್ಲಿಗೆ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ, ಮೈದಾ ಹಾಕ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಒಂದೇ ಸೈಡು ಮಿಕ್ಸ್ ಮಾಡಿದಾಗ ಲಂಪ್ಸ್ ಬಡಲ್ಲ, ಉಂಡೆಗಳಾಗಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಲಂಪ್ಸ್ ಯಾವುದು ಬಂದಿಲ್ಲ, ಎಷ್ಟು ಚೆನ್ನಾಗಿದು ಮಿಕ್ಸ್ ಆಗ್ತಾ ಇದೆ. ಈಗ ಸಕ್ಕರೆ ಕರಗೋಗಿದೆ. ನೋಡಿ, ಪಾಕ ಈ ರೀತಿ ಹನಿ ಹನಿಯಾಗಿ ಬೀಳೋ ಥರ ಬರಬೇಕು. ನಾನು ಮತ್ತೊಂದ್ಸರಿ ತೋರಿಸ್ತೀನಿ. ನೋಡಿ, ಹನಿ ಹನಿಯಾಗಿ ಬೀಳ್ತಾ ಇದೆಯಲ್ಲ. ಈಗ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮಿಲ್ಕ್ ಪೌಡರ್ ಎಣ್ಣೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕೈ ಬಿಡದೀರಾ ಹೀಗೆ ಮಿಕ್ಸ್ ಮಾಡ್ತಿರಬೇಕು. ನೋಡಿ, ಹೀಗೆ ನೋಡಿ, ಇದು ಗಟ್ಟಿ ಆಗುತ್ತೆ. ಕೈ ಬಿಡದಿರಾ ಹೀಗೆ ಇದನ್ನ ಮಿಕ್ಸ್ ಮಾಡ್ತಿರ್ಬೇಕು. ನೋಡಿ, ಹೀಗೆ ಯಾವಾಗ ಅದು ಬಾಣ್ಲಿ ಬೀಳುತ್ತೆ, ಕಲಸೋವಾಗ ಬಾಣ್ಲಿ ಕಾಣುತ್ತೆ. ನೋಡಿ, ಗಟ್ಟಿಯಾಗಿದೆ. ಈ ಕಂಡೀಷನಲ್ಲಿ ಇದನ್ನು ಈಗ ಗ್ರೀಸ್ ಮಾಡಿ ಇಟ್ಕೊಂಡಿರುವಂತಹ ಟ್ರೇಯಲ್ಲಿ ಹಾಕೊಂಬಿಡೋಣ. ನೋಡಿ, ಹೀಗೆ ಇದು ಸ್ವಲ್ಪ ಆರಿದ ತಕ್ಷಣ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಆರೋಗಿದೆ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ನಾವು ಕಟ್ ಮಾಡ್ಕೋಬಹುದು. 1-2 ನಿಮಿಷದಲ್ಲೇ ಇದು ಆರೋಗುತ್ತೆ. ನೋಡಿ,
ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ಫಿ ರೆಡಿ ಆಗೋಗ್ಬಿಟ್ಟಿದೆ. ಮಿಲ್ಕ್ ಬರ್ಫಿ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಮಿಲ್ಕ್ ಬರ್ಫಿ ರೆಡಿ.